ಎಲ್ರಿಗೂ ನಮಸ್ಕಾರ. ನಾನು ಕುಮಾರಿ ಮಹಿಮಾ ಭಟ್, ಧಾರವಾಡದಿಂದ. ಅಭಿನಯ ಭಾರತಿ ಧಾರವಾಡ ಅರ್ಪಿಸುವ ರಂಗ ಚಾತುರ್ಮಾಸ್ಯ ಕಾರ್ಯಕ್ರಮ ಪ್ರತಿ ದಿನವೂ ಕೂಡ ನಡೀತಾ ಇದೆ. ಇಂದು ನಾನು ಓದ್ತಾ ಇರುವಂತಹ ಮೂರನೇ ದಿನ ಭರತ ಮುನಿ ವಿರಚಿತ ನಾಟ್ಯಶಾಸ್ತ್ರ ಆದ್ಯ ರಂಗಾಚಾರ್ಯರು ಬರೆದಿರುವಂತಹ ಕೃತಿ. ಇದನ್ನು ಓದಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಅವಕಾಶಕ್ಕಾಗಿ ವಂದಿಸುತ್ತಾ ಮತ್ತು ಎರಡೂ ದಿನವೂ ಕೂಡ ನೀವು ನನ್ನ ಓದನ್ನು ಕೇಳಿದ್ದೀರಿ, ಖುಷಿಪಟ್ಟಿದ್ದೀರಿ, ನನಗೆ ಪ್ರೋತ್ಸಾಹ ನೀಡಿದ್ದೀರಿ, ಅದಕ್ಕೆಲ್ಲವೂ ಧನ್ಯವಾದವನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೆಯದಾಗಿ ಎಲ್ರಿಗೂ ಕೂಡ ಶುಭ ಸಂಜೆ, ಹಾಗೂ ಕಾರ್ಯಕ್ರಮವನ್ನು ನೋಡ್ತಾ ಇರುವ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಮೊಹರಂ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಅಧ್ಯಾಯ 26 ಚಿತ್ರಾಭಿನಯ ನಿನ್ನೆ ನಾವು ನೋಡಿದ್ವಿ. ಇವತ್ತು ಅಧ್ಯಾಯ 27 ಸಿದ್ಧಿ ವ್ಯಂಜಕವನ್ನು ನಾನಿವತ್ತು ಓದ್ತಾ ಇದ್ದೇನೆ. ಅಧ್ಯಾಯ 27 ಸಿದ್ಧಿ ವ್ಯಂಜಕ, ಪುಟ ಸಂಖ್ಯೆ 215. ಸಿದ್ಧಿ ವ್ಯಂಜಕ. ಸಿದ್ಧಿ ನಾಟಕಕ್ಕೆ ಸಿದ್ಧಿಗಳ ಲಕ್ಷಣವನ್ನು ಹೇಳುವೆ, ಯಾಕೆಂದರೆ ಪ್ರಯೋಗವನ್ನು ಮಾಡುವುದೇ ಸಿದ್ಧಿಯ ಯಶಸ್ಸಿನ ಉದ್ದೇಶದಿಂದ. ವಾಚಿಕ, ಸಾತ್ವಿಕ, ಆಂಗಿಕ ಅಂದರೆ ಅಭಿನಯಗಳನ್ನು ಅವಲಂಬಿಸಿದ ಸಿದ್ಧಿಯು ಎರಡು ಪ್ರಕಾರದಲ್ಲಿದೆ, ದೈವಿಕಿ ಮತ್ತು ಮಾನುಷಿ ಎಂದು. ನಾನಾ ಪ್ರಯೋಗದ ಮಾನುಷಿ ಸಿದ್ಧಿಗೆ 10 ಕಾರಣಗಳಿವೆ. ಶಬ್ದಶಃ ಅದು ಶಾರೀರಿ ಅಂದರೆ ಆಂಗಿಕ ಮತ್ತು ವಾಗ್ಮಯಿ ಅಂದರೆ ವಾಚಿಕ ಎಂದು ಎರಡು ಪ್ರಕಾರಗಳಲ್ಲಿದೆ. ಮುಗುಳ್ನಗೆಗೆ ಅರ್ಧಹಾಸ, ಅತಿಹಾಸ, ಸಾಧು, ಅಹೋ, ಕಷ್ಟಂ ಎಂಬ ಉದ್ಗಾರಗಳು ಮತ್ತು ಚಪ್ಪಾಳೆಯ ಗಡಗಡಾಟ ಅಂದರೆ ಪ್ರವೃದ್ಧನಾದ ಇವು 7 ವಾಗ್ಮಯಿ ರೋಮಾಂಚ ಆಸನದಲ್ಲಿ ಕುಳಿತು ಇಲ್ಲವೇ ಎದ್ದು ನಿಲ್ಲುವುದು ಮತ್ತು ಬಟ್ಟೆ, ಉಂಗುರ ಮುಂತಾದವುಗಳನ್ನು ಪಾರಿತೋಷಕವೆಂದು ರಂಗಸ್ಥಳದ ಮೇಲೆ ಒಗೆಯುವುದು, ಇವು 3 ಶಾರೀರಿ. ಅಂತೂ ಒಟ್ಟು ಮಾನುಷಿ ಸಿದ್ಧಿಯ 10 ಅಂಗಗಳಿವು. ಶ್ಲೋಕ 1-5. 10 ಅಂಗಗಳ ಸ್ಪಷ್ಟೀಕರಣ. ನಟರಿಂದ ಶಬ್ದಶಃ ನರ್ತಕರಿಂದ ಶ್ಲೇಷಾರ್ಥಗಳಲ್ಲಿ ಹಾಸ್ಯರಸದ ಪ್ರಯೋಗವಾದರೆ ಪ್ರೇಕ್ಷಕರು ಅದನ್ನು ಮುಗುಳ್ನಗೆಯಿಂದ ಸ್ವೀಕರಿಸಬೇಕು. ಯಾವುದಾದರೂ ಅಸ್ಪಷ್ಟವಾದ ಹಾಸ್ಯ ಇಲ್ಲವೇ ಮಾತು ಬಳಸಲ್ಪಟ್ಟಾಗ ಪ್ರೇಕ್ಷಕರು ಅರ್ಧಹಾಸ ತುಟಿ ಬಿರಿದ ಮುಗುಳ್ನಗೆಯಿಂದ ಸ್ವಾಗತಿಸಬೇಕು. ವಿದೂಷಕನ ಆಂಗಿಕ ಇಲ್ಲವೇ ಆಹಾರ್ಯ ಅಭಿನಯದಿಂದ ಉಂಟಾದ ಹಾಸ್ಯವನ್ನು ಗಟ್ಟಿಯಾದ ನಗೆಯಿಂದ ಅತಿ ಹಾಸ ಸ್ವೀಕರಿಸಬೇಕು. ಇನ್ನು ಸೂಚನೆ. ಈ 3 ಲಕ್ಷಣಗಳಲ್ಲಿ ನಿತ್ಯಮೇವ ಎಂಬ ಶಬ್ದ ಸಾಮಾನ್ಯವಾಗಿದೆ, ಎಂದರೆ ಪ್ರೇಕ್ಷಕರು ತಪ್ಪದೆ ಆಯಾ ಪ್ರವೃತ್ತಿಯನ್ನ ತೋರಿಸಬೇಕು ಎಂಬ ಅಭಿಪ್ರಾಯವಿದೆ. ಯಾವುದೇ ಒಳ್ಳೆಯ ಎಂದರೆ ಸಂದರ್ಭಕ್ಕೆ ಸಮರ್ಪಕವಾದ ಪದವನ್ನ ಸತ್ವದ ಅತಿಶಯದಿಂದ ನುಡಿದರೆ ಪ್ರೇಕ್ಷಕರು ಸಾಧು ಭಲೇ ಎನ್ನಬೇಕು. ಮನುಷ್ಯ ಸ್ವಭಾವಕ್ಕೆ ಸಹಜವಾಗಿ ಆಶ್ಚರ್ಯಕರ ಹರ್ಷದಾಯಕ ಕೃತ್ಯವನ್ನು ನೋಡಿ ಅಹೋ ಎನ್ನಬೇಕು. ಕರುಣ ಪ್ರಸಂಗದಲ್ಲಿ ಕಣ್ಣೀರು ತಂದು ಕೃಷ್ಣಂ ಅಯ್ಯೋ ಕಷ್ಟಂ ಎನ್ನಬೇಕು. ಅತ್ಯಂತ ವಿಸ್ಮಯಕರವಾದ ಘಟನೆಗೆ ಒಂದೇ ಸಮನೆ ಸದ್ದನ್ನು ಚಪ್ಪಾಳೆ ಸದ್ದು ಮಾಡಬೇಕು. ಖಂಡಿಸುವ ಮಾತುಗಳಿಗಾಗಿ ಅವುಗಳಲ್ಲಿ ಆವೇಶವಿರುವುದು, ರೋಮಾಂಚನಕಾರಕ ಸಂದರ್ಭದಲ್ಲಿ ಪಾರಿತೋಷಕವನ್ನು ಒಗೆದು ಪ್ರತಿಕ್ರಿಯೆಯನ್ನು ಸೂಚಿಸಬೇಕು. ಯುದ್ಧದಲ್ಲಿ ಕುಡಿಯುವುದು ಹೊಡೆಯುವುದು ಇದ್ದಾಗ ಗಲಭೆ
ಉತ್ಸಾಹಗಳಿದ್ದಾಗ, ಕೈಕೈ ಹೋರಾಟ ನಡೆದಾಗ, ತಲೆ ಭುಜಗಳನ್ನು ತೂಗುತ್ತಾ ಆನಂದ ಭಾಷ್ಪಗಳಿಂದ ಆಸನಗಳಿಂದ ಎದ್ದು ನಿಂತು ಮೆಚ್ಚುಗೆಯನ್ನು ಸೂಚಿಸಬೇಕು. ಮಾನುಷಿ ಸಿದ್ಧಿಯ ರೀತಿ ಇದು. ಶ್ಲೋಕ 6-15. ಅ ಇನ್ನು ದೈವಿ ಸಿದ್ಧಿ. ಈಗ ದೈವಿಕಿ ಸಿದ್ಧಿಯ ಬಗ್ಗೆ ಹೇಳುವೆ, ಕೇಳಿರಿ. ಭಾವಯುಕ್ತವಾದಂಥದ್ದು, ಸತ್ವದಿಂದ ತುಂಬಿ ತುಳುಕುವಂಥದ್ದು ದೈವಿ ಸಿದ್ಧಿ ಎಂದು ಪ್ರೇಕ್ಷಕರು ತಿಳಿಯತಕ್ಕದ್ದು. ಯಾವ ಸದ್ದು ಇಲ್ಲ, ಯಾವ ಗಲಾಟೆಯೂ ಇಲ್ಲ. ರಂಗಸ್ಥಳಲು ಪರಿಪೂರ್ಣವಾಗಿದೆ. ಇಂತಹುದನ್ನ ದೈವಿ ಸಿದ್ಧಿ ಎಂದು ತಿಳಿಯತಕ್ಕದ್ದು. ಶ್ಲೋಕ 15-18. ಅ ದೈವಿ ಘಾತ ಅಂದರೆ ವಿಘ್ನಗಳು. ದೈವ ಮತ್ತು ಮಾನುಷ ಸಿದ್ಧಿಗಳ ಬಗ್ಗೆ ಹೇಳಿದ್ದಾಯಿತು. ಈಗ ಸಿದ್ಧಿಗೆ ಬರುವ ಆತಂಕಗಳ ಬಗ್ಗೆ ಹೇಳುವೆ. ಈ ಆತಂಕಗಳಿಗೆ 3 ಕಾರಣಗಳು. 1, ದೈವದಿಂದ ಸಂಭವಿಸುವಂಥದ್ದು ಅಂದರೆ ಮನುಷ್ಯನ ಕೈ ಮೀರಿದುದು. ಇನ್ನೊಂದು, ಸ್ವಂತ ಮನುಷ್ಯನಿಂದಲೇ ಘಟಿಸುವಂತಹದ್ದು. ಕೊನೆಯದು ಪರಪಕ್ಷದರಿಂದ ಆದಂತಹದ್ದು. ಇದಲ್ಲದೆ ಉತ್ಪಾದ ಅಂದರೆ ಆಕಸ್ಮಿಕದಿಂದಲೂ ಆತಂಕ ಒದಗಬಹುದು. ಗಾಳಿ, ಬೆಂಕಿ, ಮಳೆ, ಆನೆ, ಹಾವು, ಹೆದರಿಕೆ ಉಂಟು ಮಾಡುವುದಂತಹ ಗಡಿಬಿಡಿ, ಸಿಡಿಲು, ಹುಳಗಳು, ಕಾಡು ಮೃಗ, ಇರುವೆ, ಪಶು ಮುಂತಾದವುಗಳು ದೈವಿ ಘಾತಕಗಳು. ಕೂಗುವುದು, ಚೀರುವುದು, ವಿಸ್ಫೋಟ ಮಾಡುವುದು, ಚಿರುತ್ತ ತಾಲ ಹಿಡಿಯುವುದು, ಶಗಣಿ, ಕಲ್ಲು, ಹುಲ್ಲು, ಹೆಂಟೆಗಳನ್ನು ತೂರುವುದು, ಇವು ಪರಪಕ್ಷದಿಂದ ಆಗುವಂತಹ ಆತಂಕಗಳು. ಮಾತ್ಸರ್ಯದಿಂದಾಗಿ, ದ್ವೇಷದಿಂದಾಗಿ ಕೆಡಿಸುವುದಕ್ಕೆ ಆಗಲಿ ಪರರು ಹೀಗೆ ಮಾಡುವವರು ಎಂದು ಅರಿತಿರಬೇಕು. ಉತ್ಪಾತ ಅಂದರೆ ಆಕಸ್ಮಿಕ ಆತಂಕಗಳೆಂದರೆ ಭೂಕಂಪ, ಉಲ್ಕಾಪಾತ, ಬಿರುಗಾಳಿ ಮುಂತಾದವುಗಳಿಂದ ಸಂಭವಿಸುವವು. ಇನ್ನು ಸ್ವಂತ ತನ್ನಿಂದಲೇ ಆಗುವ ಸಿದ್ಧಿದೋಷಗಳಿಗೆ ಲಕ್ಷಣವಿರುವುದು. ಇನ್ನೊಬ್ಬ ನಟನು ಮಾಡಬೇಕಾದ್ದನ್ನು ತಾನು ಮಾಡುವುದು, ಪಾತ್ರಗಳಿಗೆ ನಟರನ್ನು ಅಸಮರ್ಪಕವಾಗಿ ಆರಿಸುವುದು, ಮಾತನ್ನು ಮರೆಯುವುದು, ಇನ್ನೊಬ್ಬರ ಮಾತನ್ನು ಆಡುವುದು, ಆರ್ತವನಾಗಿ ಕೂಗುವುದು, ತಪ್ಪಾದ ಹಸ್ತ ಮುದ್ರೆಗಳು, ಮುಕುಟ ಆಭರಣಗಳು ಬೀಳುವುದು, ಗಟ್ಟಿಯಾಗಿ ಮಾತನಾಡುವುದು, ಹೆದರುವುದು, ಗಟ್ಟಿಯಾಗಿ ನಗುವುದು, ಜೋರಾಗಿ ಅಳುವುದು, ಇನ್ನು ಸಿದ್ಧಿಗೆ ಬಾಧೆಯುಂಟು ಮಾಡುವುದು. ಇದು ಶ್ಲೋಕ 18-25. 4 ಶ್ಲೋಕಗಳು ಇವೆ. ಕೆಲವನ್ನ ಮತ್ತೆ ಹೇಳುವೆ. ವ್ಯಾಕರಣ ಮತ್ತು ಇತರ ದೋಷಗಳು. ಪುನರುಕ್ತಿ ಸಮಾಸ ಇಲ್ಲದುದು ತಪ್ಪಾದುದು. ವಿಭಕ್ತಿ ಭೇದ ಸಂಧಿ ಇಲ್ಲದೇ ಇರುವುದು. 3 ಲಿಂಗಗಳ ದೋಷಗಳು. ಪ್ರತ್ಯಕ್ಷ ಮತ್ತು ಪರೋಕ್ಷಗಳ ಬಗ್ಗೆ ಗೊಂದಲ. ಛಂದಸ್ಸನ್ನ ವೃತ್ತವನ್ನು ಬಿಡಿಸುವುದು. ಗುರು ಲಘುಗಳ ಬೆರಕೆ. ಯತಿ ಭಂಗ ಇವು ಘಾತಕ್ಕೆ ಕಾರಣ ಎಂದು ತಿಳಿಯತಕ್ಕದ್ದು. ವಿಸ್ವರವಾದುದು ವರ್ಣಸ್ವರಗಳಿಲ್ಲಿದ್ದು ಸ್ಥಾನ ಲಯ ಗೊತ್ತಿಲ್ಲದಿರುವುದು, ರಾಗವಿಲ್ಲದಿರುವುದು, ಇವು ಸ್ವರಕ್ಕೆ ಸಂಬಂಧಿಸಿದ ಆತಂಕಗಳು. ಸಮ ಮಾರ್ಗ ಮಾರ್ಜನಾಗಗಳು ಇಲ್ಲದ ಗ್ರಹ ಮೋಕ್ಷಗಳನ್ನು ವಿಂಗಡಿಸಿದ ಪುಷ್ಕಗಳನ್ನು ಒಂದೇ ಸಮನೆ ಬಡಿಯುವ, ಇವು ಗೀತಕ್ಕೆ ಸಂಬಂಧಿಸಿದ ವಿಘ್ನಗಳು. ರಥ, ಕುದುರೆ, ಆನೆ, ಒಂಟೆ, ಪಲ್ಲಕ್ಕಿ, ವಿಮಾನ ಮುಂತಾದವುಗಳನ್ನು ಹತ್ತುವುದು ಮತ್ತು ಇಳಿಯುವುದು, ಗೊತ್ತಿಲ್ಲದಿರುವುದು, ತಪ್ಪು ಹಸ್ತ ಮುದ್ರಿಕೆಗಳನ್ನು ಮಾಡುವುದು, ಶಸ್ತ್ರ ಕವಚ ಮೊದಲಾದವುಗಳನ್ನು ತಪ್ಪಾಗಿ ಧರಿಸುವುದು, ರಂಗಸ್ಥಳಗಳನ್ನು ಪ್ರವೇಶಿಸುವುದು, ಇವೆಲ್ಲ ಘಾತಕಗಳು. ಇವುಗಳ ಬಗ್ಗೆ ಕುಶಲರಾದವರು ಲಕ್ಷ್ಯ ಕೊಡಬೇಕು. ಶ್ಲೋಕ 26-37. ಇನ್ನು 3 ತರದ ಸಿದ್ಧಿಗಳು. ಸಿದ್ಧಿಗಳಲ್ಲಿ 3 ತರ: ಮಿಶ್ರ, ಸರ್ವಗತ, ಪೂರ್ತಿ ಅಂದರೆ, ಮತ್ತು ಏಕದೇಶ ಭಾಗಶಃ. ನಾಟ್ಯ ಕುಶಲರು ಸಿದ್ಧಿಯನ್ನಾಗಲಿ ಘಾತವನ್ನಾಗಲಿ ಕೂಡಿಯೇ ಪರೀಕ್ಷಿಸಬೇಕು. ಬರೀ ಸಿದ್ಧಿಯನ್ನಲ್ಲ, ಬರೀ ಘಾತವನ್ನಲ್ಲ. ಸಿದ್ಧಿಯಾಗಲಿ ಘಾತವಾಗಲಿ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿದ್ದರೆ ಅದು ಸರ್ವಗತ. ಒಂದಕ್ಕಿಂತ ಹೆಚ್ಚಿದರೆ ಅದು ಏಕದೇಶ ಸಿದ್ಧಿಯನ್ನಬೇಕು, ಅಂದರೆ ಭಾಗಶಃ ಸಿದ್ಧಿ. ಅದನ್ನು ಪ್ರತ್ಯವರೋಹಿ ವಿರುದ್ಧವಾಗಿ ಅಯಶಸ್ವಿ ಎಂದು ತಿಳಿಯಕೂಡದು. ಈ ಒಂದು ಪುಟದ ಕೆಳಗಿನ ಅಡಿಟಿಪ್ಪಣಿ.
ಎಂದರೆ ನಟನೆ, ಭಾವ ವ್ಯಕ್ತಿತ್ವ, ರಂಗಸಜ್ಜಿಕೆ ಮುಂತಾದ ಎಲ್ಲವೂ ಹೇಗಿರಬೇಕೋ ಹಾಗೆಯೇ ಇರುವುದು. ಎಲ್ಲ ದೃಷ್ಟಿಗಳಿಂದ ಪ್ರಯೋಜನವು ಪರಿಪೂರ್ಣ. ಇನ್ನು ಜರ್ಜರ ಮೋಕ್ಷದ ತರುವಾಯದಿಂದ ಪ್ರಾಶ್ನಿಕರು ಅಂದರೆ ವಿಮರ್ಶಕರು ಪ್ರಯೋಗದ ಮತ್ತು ನಾಟಕದ ಸಿದ್ಧಿಯನ್ನ ಪರೀಕ್ಷಿಸಬೇಕು. ಒಬ್ಬ ದೇವತೆಯ ಉತ್ಸವದಲ್ಲಿ ಇನ್ನೊಬ್ಬ ದೇವತಾಪರ ನಾಂದಿಯನ್ನ ಪಠಿಸಿದರೆ ಅದು ಪೂರ್ವರಂಗದ ದೋಷ ಎನಿಸುವುದು. ಒಬ್ಬ ವ್ಯಕ್ತಿಯ ನಾಟಕವನ್ನ ಇನ್ನೊಬ್ಬ ಕವಿಯ ನಾಟಕದಲ್ಲಿ ಸೇರಿಸಿದರೆ ಅದನ್ನ ಎಳೆದು ರಂಗಸ್ಥಳಕ್ಕೆ ತಂದರೆ ಅದು ಘಾತ, ದೋಷವೇ. ದೇಶ, ವೇಷ, ಭಾಷೆಗಳನ್ನು ಅಲಕ್ಷಿಸಿ ನಾಟಕವನ್ನು ಪ್ರಯೋಗಿಸಿದರೆ ಅದನ್ನು ದೋಷವೆಂದೇ ಎಣಿಸುವರು. ನಾಟ್ಯದ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಸಮರ್ಪಕವಾಗಿ ಬರೆಯಲು ಯಾರು ಶಕ್ತರಿದ್ದಾರೆ? ಅದರಂತೆ ಹೇಗೆ ಬರೆದರೆ ಹಾಗೆಯೇ ತಿಳಿದುಕೊಳ್ಳುವುದು ದ್ರಾಷ್ಟ್ಯ ಮತ್ತು ಹರಿತವಾದ ಬುದ್ಧಿಯಾರಿಗಿದೆ? ಆದುದರಿಂದ ವ್ಯವಹಾರದಲ್ಲಿ ಮತ್ತು ವೇದಗಳಲ್ಲಿ ಗಾಂಭೀರ್ಯಾರ್ಥವನ್ನ ಹೇಳಲು ಯಾವ ಶಬ್ದಗಳನ್ನ ಬಳಸಲಾಗುವುದು, ಯಾವುದು ಎಲ್ಲರಿಗೂ ಗ್ರಾಹ್ಯವಾಗಿದೆಯೋ ಅವನ್ನೇ ಉಪಯೋಗಿಸಬೇಕು. ಪೂರ್ತಿಯಾಗಿ ಗುಣಗಳಲ್ಲದ್ದು ದೋಷಗಳಲ್ಲದ್ದು ಯಾವುದೂ ಇಲ್ಲ. ಆದುದರಿಂದ ನಾಟಕದಲ್ಲಿ ಬರೀ ದೋಷವನ್ನೇ ಎತ್ತಿ ತೋರಿಸಬಾರದು. ವಾಚಿಕ, ಸಾತ್ವಿಕ, ಆಂಗಿಕ, ಆಹಾರ್ಯ ಅಭಿನಯವನ್ನ ನಟನು ರಸ ಭಾವಗಳನ್ನುಳ್ಳ ನೃತ್ಯ ಗೀತದಲ್ಲಿ ವಾದ್ಯಗಳಲ್ಲಿ ಅಲಕ್ಷಿಸಬಾರದು. ಹೀಗೆ ಸಿದ್ಧಿಯ ಲಕ್ಷಣಗಳು ಈಗ ಪ್ರೇಕ್ಷಕರ ಲಕ್ಷಣವನ್ನ ಹೇಳುವೆ. ಶ್ಲೋಕ 38-49. ಪ್ರೇಕ್ಷಕರ ಲಕ್ಷಣಗಳು: ಒಳ್ಳೆಯ ಕುಲಶೀಲದವರು, ಶಾಂತ ಸ್ವಭಾವದವರು, ವಿದ್ಯಾವಂತರು, ಯಶಸ್ಸಿಗಾಗಿ ಧರ್ಮಕ್ಕಾಗಿ ಕರ್ಮದಲ್ಲಿ ನಿರತರಾದವರು, ಮಧ್ಯಸ್ಥರು, ವಯಸ್ಕರು, ಷಂಡಗಳ ನಾಟ್ಯದಲ್ಲಿ ಕುಶಲರು, ಪ್ರಬುದ್ಧರು, ಶುಚಿಯಾದವರು, ಸಮವೃತ್ತಿಯವರು, ನಾಲ್ಕು ವೇದಗಳನ್ನು ಅರಿತವರು, ವೇಷ ಭೂಷಣಗಳ ಬಗ್ಗೆ ಬಲ್ಲವರು, ಧಾರ್ಮಿಕ ನಡತೆಯುಳ್ಳವರು, ದೇಶ ಭಾಷೆಗಳ ರೀತಿ ನೀತಿಗಳನ್ನು ಅರಿತವರು, ಕಲಾ ಶಿಲ್ಪಗಳಲ್ಲಿ ಕುಶಲರು, ನಾಲ್ಕು ವಿಧದ ಅಭಿನಯವನ್ನು ತಿಳಿದವರು, ರಸಭಾವಗಳ ಸೂಕ್ಷ್ಮವನ್ನು ಅರಿತವರು, ಶಬ್ದ ಮತ್ತು ಛಂದಸ್ಸುಗಳ ತಜ್ಞರು, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ವಿಚಕ್ಷಣರು, ಇಂಥವರು ನಾಟ್ಯದಲ್ಲಿ ಪ್ರಾಶ್ನಿಕರು. ಸ್ಥಿರವಾದ ಇಂದ್ರಿಯಗಳಿಂದ ಶುದ್ಧರಾದವರು, ಅಪೋಹಗಳಲ್ಲಿ ವಿಷಾದರು, ದೋಷವನ್ನು ಬಿಟ್ಟವರು, ನಾಟಕದ ಬಗ್ಗೆ ಅನುರಾಗವನ್ನು ಇಟ್ಟುಕೊಂಡವರು, ಇಂಥವರು ಪ್ರೇಕ್ಷಕರು. ಸಂತೋಷದಲ್ಲಿ ಸಂತುಷ್ಟನಾದವನು, ಶೋಕವಿದ್ದಲ್ಲಿ ಶೋಕವನ್ನು ಅನುಭವಿಸುವವನು, ದೈನ್ಯತೆಯ ಸಂದರ್ಭದಲ್ಲಿ ದೀನನಾಗುವನು, ಇಂತಹವನು ಪ್ರೇಕ್ಷಕ. ಜ್ಞಾನಗಳು ಅನೇಕ, ಆಯುಷ್ಯ ಅಲ್ಪವಾದುದು. ಆದುದರಿಂದ ಒಬ್ಬ ಪ್ರೇಕ್ಷಕನಲ್ಲಿಯೇ ಈ ಎಲ್ಲ ಗುಣಗಳನ್ನು ನಿರೀಕ್ಷಿಸಲಾಗದು. ಪ್ರೇಕ್ಷಾವರ್ಗದಲ್ಲಿ ಉತ್ತಮ, ಅಧಮ, ಮಧ್ಯಮ ಎಲ್ಲ ತರದವರೂ ಇರುತ್ತಾರೆ. ಉತ್ತಮರ ಹಾವಭಾವಗಳನ್ನು ಅರಿತುಕೊಳ್ಳುವುದು ಅಧಮರಿಗೆ ಅಶಕ್ಯವಿಲ್ಲ. ಅವರವರು ತಮಗೇ ಪರಿಚಯವಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಲ್ಪವನ್ನ, ವೇಷವನ್ನ, ಕೆಲಸವನ್ನು, ಮಾತನ್ನು, ಹಾವಭಾವವನ್ನ ತಿಳಿದುಕೊಳ್ಳುವವರು. ಭಿನ್ನ ಭಿನ್ನ ಸ್ವಭಾವದವರು, ಜನರ ಸ್ವಭಾವ ಚಿತ್ರಣವೇ ನಾಟಕ. ಇದು ಬಹಳ ಮುಖ್ಯವಾದ ಒಂದು ಅಂಶ. ಭಿನ್ನ ಭಿನ್ನ ಸ್ವಭಾವದವರು, ಜನರ ಸ್ವಭಾವದ ಚಿತ್ರಣವೇ ನಾಟಕ. ಇದನ್ನು ನಾವು ಹಿಂದಿನ ಒಂದು ಅಧ್ಯಾಯದಲ್ಲೂ ಕೂಡ ನೋಡಿದ್ದೇವೆ ಮತ್ತು ಅದರ ಬಗ್ಗೆ ಇದೇ ತರಹದ ಅಭಿಪ್ರಾಯವನ್ನು ಮಂಡಿಸಿದ್ದೆ ಕೂಡ. ಉತ್ತಮರು, ಅಧಮರು, ಮಧ್ಯಮರು, ವೃದ್ಧರು, ಬಾಲಕರು, ಸ್ತ್ರೀಯರು ಇವರೆಲ್ಲರ ಸ್ವಭಾವ ಚಿತ್ರಣ ನಾಟಕದಲ್ಲಿರುವುದು. ತರುಣರು ಪ್ರೇಮದ ಕಥೆಯನ್ನು, ಪಂಡಿತರು ಲಕ್ಷಣ ಬದ್ಧವಾದದ್ದನ್ನು, ದೈನಿಷಿಗಳು ಧನಾರ್ಜನೆಯ ಕಥೆಯನ್ನು, ವಿರಾಗಿಗಳು ಮೋಕ್ಷದ ವಿಷಯಗಳನ್ನು, ಶೂರರು ಹೊಡೆದಾಟ, ಯುದ್ಧದಲ್ಲಿಯ ಭೀವತ್ಸ ರೌದ್ರವನ್ನು, ವೃದ್ಧರು ಧರ್ಮ, ಆಖ್ಯಾನ, ಪುರಾಣಗಳಲ್ಲಿಯ ಕಥೆಗಳನ್ನು ಮತ್ತು ಬಾಲಕರು ಮೂರ್ಖರು, ಸ್ತ್ರೀಯರು ಹಾಸ್ಯವನ್ನು, ವೇಷಭೂಷಣವನ್ನು ಮೆಚ್ಚುವರು. ಹೀಗೆ ಭಾವಾನುಕರಣದ ನಾಟಕದಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಭಾವದಲ್ಲಿ ಮೆಚ್ಚುಗೆಯನ್ನು ತೋರಿಸುತ್ತಾರೆ. ಇಂತಹ ಗುಣಗಳಿದ್ದವನನ್ನು ಪ್ರೇಕ್ಷಕ ಎಂದು ತಿಳಿಯತಕ್ಕದ್ದು. ಶ್ಲೋಕ
52 ಇದರಲ್ಲಿರುವ ಅಡಿ ಟಿಪ್ಪಣಿಗಳು ಇಂತಿವೆ. ಪ್ರೇಕ್ಷಕನಾಂ ಎಂಬುದಕ್ಕೆ ಪ್ರಾಶ್ನಿಕನಾಂ ಎಂಬ ಪಾಠಾಂತರವಿದೆ. ಪ್ರಾಶ್ನಿಕ ಎಂದರೆ ನಿರ್ಣಾಯಕ, ವಿಮರ್ಶಕ ಎಂದು ಅರ್ಥ. ಲಕ್ಷಣವನ್ನ ಓದಿದರೆ ಪ್ರಾಶ್ನಿಕ ಪಾಠವೇ ಸರಿ ಎನಿಸುವುದು, ಆದರೆ ಮುಂದೆ ಪ್ರಾಶ್ನಿಕರ ಲಕ್ಷಣವೂ ಇದೆ ಎಂದು ಇಲ್ಲಿ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ನಾಟಕ ಸ್ಪರ್ಧೆ. ನಾಟಕದ ಬಗ್ಗೆ ಪ್ರೇಕ್ಷಕರು ಇಂತಹರಾದರೆ ಸ್ಪರ್ಧೆ ಸಂಘರ್ಷ ಇದರಲ್ಲಿ ಪ್ರಾಶ್ನಿಕರು ಎಂತಹರೆಂಬುದನ್ನ ಹೇಳುವೆ ಕೇಳಿರಿ. ಪ್ರಾಶ್ನಿಕರು 10 ಜನ. ಯಜ್ಞವಿಧಿಗಳನ್ನ ಬಲ್ಲವ, ನರ್ತಕ, ಛಂದಸ್ಸನ್ನ ಅರಿತವ, ಶಬ್ದ ಶಾಸ್ತ್ರದಲ್ಲಿ ನುರಿತವ, ರಾಜ, ಬಿಲ್ಲುಗಾರ, ಚಿತ್ರಕಾರ, ವೇಷೆ, ಸಂಗೀತ ತಜ್ಞ ಮತ್ತು ರಾಜಸೇವಕ. ಯಜ್ಞದ ಸಂದರ್ಭವಿದ್ದಲ್ಲಿ ಯಜ್ಞವಿಧಿ ಬಲ್ಲವನನ್ನ, ಅಭಿನಯಕ್ಕಾಗಿ ನರ್ತಕನನ್ನ, ವೃತ್ತಬಂಧನಗಳಿಗಾಗಿ ಛಂದೋ ವಿಜ್ಞಾನಿಯನ್ನು, ಪಾಠ್ಯಕ್ಕಾಗಿ ಶಬ್ದಶಾಸ್ತ್ರ ಪಂಡಿತನನ್ನ, ಐಶ್ವರ್ಯ ಗುಣಗಳು ಒಂದೆಡೆ ಸೇರಿದಾಗ ಮತ್ತು ಅಂತಃಪುರದ ವ್ಯವಹಾರವಿದ್ದಾಗ, ರಾಜನ ಕಥೆಯಿದ್ದಾಗ ರಾಜನನ್ನು, ಸರಿಯಾದ ಬಿಲ್ಲುಗಾರಿಕೆಗಾಗಿ ಬಿಲ್ಲುಗಾರನನ್ನ, ನಮಸ್ಕರಿಸುವುದು, ವಸ್ತ್ರಾಭರಣಗಳನ್ನು ತೊಡಿಸುವುದು, ವೇಷ ಕಟ್ಟುವುದು ಇದಕ್ಕಾಗಿ ಚಿತ್ರಕಾರನನ್ನು, ಕಾಮೋಪಚಾರದ ಬಗ್ಗೆ ವೇಷೆಯನ್ನು, ಸ್ವರ ತಾಲದಗಳ ಬಗ್ಗೆ ಸಂಗೀತ ತಜ್ಞನನ್ನು, ಉಪಚಾರ ಅಂದರೆ ಸೇವಾ ಕೆಲಸದ ಬಗ್ಗೆ ರಾಜಸೇವಕನನ್ನು ಸಲಹೆಗಾಗಿ ಆಯ್ದುಕೊಳ್ಳಬೇಕು. ದೋಷ ಗುಣಗಳನ್ನು ಸ್ಪಷ್ಟವಾಗಿ ಹೇಳಬಲ್ಲ ಇವರನ್ನು ಶಾಸ್ತ್ರ ಗೊತ್ತಿಲ್ಲದೆ ವಿವಾದ ನಡೆದಾಗ ನಿರ್ಣಯಕರನ್ನಾಗಿ ಕೇಳಬೇಕು. ಶಾಸ್ತ್ರಕ್ಕೆ ಸಂಬಂಧಿಸಿದ ವಿವಾದ ನಡೆದಲ್ಲಿ ಶಾಸ್ತ್ರವೇ ಪ್ರಮಾಣವೆಂದು ಹಿಡಿದು ನ್ಯಾಯ ನಿರ್ಣಯವನ್ನ ಕೊಡಬೇಕು. ಸ್ಪರ್ಧೆಯು ಒಡೆಯನ ಆಜ್ಞೆಗಾಗಿ ಇಲ್ಲವೇ ಭರತರಲ್ಲಿ ಪರಸ್ಪರವಾಗಿದ್ದ ಜಗಳಕ್ಕಾಗಿ, ಇಲ್ಲವೇ ಹಣ ಬಹುಮಾನಕ್ಕಾಗಿ, ಇಲ್ಲವೇ ವಿಜಯ ಪತಾಕೆಗಾಗಿ ನಡೆಯಬಹುದು. ಆಗ ನಿಷ್ಪಕ್ಷಪಾತದಿಂದ ನೋಡಿ ಬಹುಮಾನ ಇಲ್ಲವೇ ಪತಾಕೆಯ ಬಗ್ಗೆ ನಿರ್ಣಯವನ್ನ ಕೊಡಬೇಕು. ನಿರ್ಣಾಯಕರು ಒಳ್ಳೆ ಭಾವನೆ ಉಳ್ಳವರಾಗಿ, ವಿಶುದ್ಧ ಮನಸ್ಕರಾಗಿ, ಸುಖಾನಿಸೀನರಾಗಿ, ಲೇಖಕರ ಸಹಾಯವನ್ನು ತೆಗೆದುಕೊಂಡು ಗುಣವನ್ನ ದೋಷಗಳನ್ನ ನಮೂದಿಸಿಕೊಳ್ಳಬೇಕು. ಅವರ ಆಸನಗಳು ಬಹಳ ಹತ್ತಿರವಾಗಿ ಬಹಳ ದೂರದಲ್ಲಾಗಲಿ ಇರಬಾರದು, 12 ಹಸ್ತಗಳ ಅಂತರದಲ್ಲಿ ಇರಬೇಕು. ಈ ಮುಂಚೆ ಹೇಳಿದ ಸಿದ್ಧಿಗಳನ್ನ, ಘಾತಗಳನ್ನ ಎರಡನ್ನೂ ಲಕ್ಷ್ಯಕ್ಕೆ ತಂದುಕೊಳ್ಳಬೇಕು. ದೈವಿ ಘಾತಗಳನ್ನಾಗಲಿ, ಪರಪಕ್ಷದವರಿಂದ ಸಂಭವಿಸಿದ ಘಾತಗಳನ್ನಾಗಲಿ ಲಕ್ಷ್ಯಕ್ಕೆ ತಂದುಕೊಳ್ಳಬಾರದು. ಸ್ವಂತದಿಂದ ಘಟಿಸಿದ ಘಾತಕಗಳನ್ನೇ ಬರೆದುಕೊಳ್ಳಬೇಕು. ಯಾವುದೇ ಸಂಖ್ಯೆಯಿಂದ ಸಿದ್ಧಿಗಳು ದೋಷಗಳಿಂದ ಹೆಚ್ಚಾಗಿವೆಯೋ ಅದನ್ನು ರಾಜನಿಗೆ ಪತಾಕೆಯ ಸಲುವಾಗಿ ಶಿಫಾರಸು ಮಾಡಬೇಕು. ನಟರು ಕುಶಲತೆಯಲ್ಲಿ ನಟನೆಯಲ್ಲಿ ಸಮಾನರಾಗಿದ್ದಾಗ ಸಿದ್ಧಿಗಳು ಯಾರಿಗೆ ಹೆಚ್ಚು ಅವರಿಗೆ ಪತಾಕೆಯನ್ನ ಕೊಡಬೇಕು. ಎಲ್ಲರಲ್ಲೂ ಸಮರಾಗಿದ್ದರೆ ಕೊನೆಯ ನಿರ್ಣಯವನ್ನ ರಾಜನಿಗೆ ಬಿಟ್ಟು ಕೊಡಬೇಕು. ರಾಜನಿಗೆ ಸಮ ಎನ್ನಿಸಿದರೆ ಇನ್ನೊಬ್ಬರಿಗೂ ಪತಾಕೆಯನ್ನ ಕೊಡಬೇಕು. ಸ್ಪರ್ಧೆಯಲ್ಲಿ ನ್ಯಾಯ ನಿರ್ಣಯ ಹೀಗೆ ನಡೆಯಬೇಕು. ಪ್ರೇಕ್ಷಕರು ಕೂಡ ಸುಖವಾಗಿ ಸ್ವಸ್ಥ ಚಿತ್ತರಾಗಿ ಕುಳಿತು ಗುಣದೋಷವನ್ನ ವಿಮರ್ಶಾತ್ಮಕವಾಗಿ ನೋಡಬೇಕು. ಸಿದ್ಧಿ ದೋಷ ಪ್ರಯೋಗದ ಸಮಯ ಸಂದರ್ಭಗಳು, ಸಮತ್ವ ಅಂಗಮಾಧುರ್ಯ, ಪಾಠ್ಯ ನಟರ ಪಾತ್ರಗಳು, ರಸ ಗಾಯನ ವಾದನ ವೇಷಭೂಷಣ ಎಲ್ಲವನ್ನೂ ನೋಡಬೇಕು. ಶ್ಲೋಕ 63-82 ಇದರಲ್ಲಿ ಒಂದು ಸೂಚನೆ. ಮುಂದಿನ 17 ಪಂಕ್ತಿಗಳು ಪುನರುಕ್ತಿಯೊಡನೆ ಅನವಶ್ಯಕ ವಿವರವನ್ನ ವರ್ಣಿಸಿವೆ. ಪ್ರಯೋಗಗಳ ಸಮಯ. ಪ್ರಯೋಗಕ್ಕಾಗಿ ಅದು ಕೇಳುವ ಇಂಪಾಗಿರುವಂತಹ ದಿವಸದ ಸಮಯವನ್ನ ಈಗ ನಾನು ಹೇಳುತ್ತಿದ್ದೇನೆ. ಇಂತಹ ಪ್ರಯೋಗವು ಸಂಪ್ರದಾಯದ ಆಖ್ಯಾನಕ್ಕೆ ಸಂಬಂಧಿಸಿದ್ದರೆ ಅದನ್ನ ಪೂರ್ವಾನ್ನದಲ್ಲಿ ಪ್ರಯೋಗಿಸಬೇಕು. ಸತ್ವ ಉತ್ಸಾಹಗಳಿಂದ ಕೂಡಿದ್ದು, ಹೆಚ್ಚಾಗಿ ವಾದ್ಯ ಸಂಗೀತವಿದ್ದು ಬಹಳಷ್ಟು ಸಿದ್ಧಿಗಳಿದ್ದುದನ್ನ ಅಪರಾಹ್ನದಲ್ಲಿ ಪ್ರಯೋಗಿಸಬೇಕು. ಶೃಂಗಾರ ರಸವಿದ್ದದ್ದನ್ನ ಹೆಚ್ಚಾಗಿ ಗೀತ ಮತ್ತು ವಾದ್ಯ ಸಂಗೀತಗಳಿಂದ ಕೂಡಿದ್ದ ಕೈಶಿಕೀ ವೃತ್ತಿಯ ಪ್ರಯೋಗವನ್ನ ಪ್ರದೋಷ ಸಮಯದಲ್ಲಿ ಮಾಡಬೇಕು. ಕರುಣ ರಸಪ್ರಾಯವಾದದ್ದನ್ನ
ನರ್ಮ ಹಾಸ್ಯದಿಂದ ಕೂಡಿದ್ದನ್ನು ಬೆಳಗಿನ ಸಮಯದಲ್ಲಿ ಪ್ರಯೋಗಿಸಬೇಕು. ನಾಟ್ಯವು ನಿದ್ರೆಯನ್ನ ಕೆಡಿಸುವುದು, ಆದುದರಿಂದ ಅರ್ಧರಾತ್ರಿಯಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲ ಮತ್ತು ಭೋಜನದ ಸಮಯದಲ್ಲಿ ಅದನ್ನ ಪ್ರಯೋಗಿಸಬಾರದು. ಹೀಗೆ ದೇಶ ಕಾಲಗಳನ್ನು ನೋಡಿಕೊಂಡು ರಸಕ್ಕೆ ಅನುಗುಣವಾಗಿ ಸಮಯವನ್ನ ಗೊತ್ತು ಮಾಡಿ ನಾಟಕವನ್ನ ಪ್ರಯೋಗಿಸಬೇಕು. ಒಂದು ವೇಳೆ ಯಜಮಾನನು ಆಜ್ಞಾಪಿಸಿದರೆ ಯಾವ ಅನುಮಾನವೂ ಇಲ್ಲದೆ ದೇಶ ಕಾಲಗಳನ್ನ ಅಲಕ್ಷಿಸಬಹುದು. ಇದು ಶ್ಲೋಕ 91-98. ಇನ್ನು ಉಪಸಂಹಾರ. ನಾಟಕದ ಪ್ರಯೋಗಕ್ಕೆ ಮೂರು ಅನುಕೂಲಗಳು, ಗುಣಗಳು ಅಗತ್ಯವಿದೆ: ಪಾತ್ರ, ಪ್ರಯೋಗ ಮತ್ತು ಸಮೃದ್ಧಿ. ಬುದ್ಧಿ, ಸತ್ವ, ಉತ್ಸಾಹ, ದೇಹಾಕೃತಿ, ಲಯ, ತಾಳಗಳ ಜ್ಞಾನ, ರಸಭಾವಗಳ ಜ್ಞಾನ, ತಕ್ಕ ವಯಸ್ಸು, ಕುತೂಹಲ, ತಿಳಿದುಕೊಳ್ಳುವ ಶಕ್ತಿ, ಸ್ಮೃತಿ ಶಕ್ತಿ ಹಾಗೂ ಹಾಡುಗಾರಿಕೆ, ಜೊತೆಗೆ ಹೆದರಿಕೆಯನ್ನ ಬಿಟ್ಟು ಉತ್ಸಾಹದಿಂದ ಮುಂದೆ ಬರುವುದು, ಇದು ಪಾತ್ರದ ಅನುಕೂಲ. ಚೆನ್ನದ ವಾದ್ಯಗೀತ, ಚೆನ್ನಾದ ಹಾಡುಗಾರಿಕೆ, ಚೆನ್ನಾದ ಮಾತುಗಾರಿಕೆ, ಶಾಸ್ತ್ರಕ್ಕನುಗುಣವಾದ ಅಭಿನಯ, ಇದು ಪ್ರಯೋಗದ ಅನುಕೂಲ. ಒಳ್ಳೆ ಆಭರಣಗಳು, ಸಾಕಷ್ಟು ಗಂಧಮಾಲ್ಯಗಳು ಮತ್ತು ಅಂಗರಚನೆ, ಇದು ಸಮೃದ್ಧಿ. ಇವು ಮೂರೂ ಒಂದೆಡೆ ಸೇರಿದರೆ ಅದು ನಾಟ್ಯಕ್ಕೆ ಅಲಂಕಾರವೆಂದೇ ತಿಳಿಯಬೇಕು. ಸಿದ್ಧಿ ಲಕ್ಷಣವನ್ನ ಹೇಳಿದೆ. ಈಗ ಅತ್ಯೋದಯ ವಾದ್ಯಗೀತದ ವ್ಯವಸ್ಥೆಯನ್ನ ವಿವರಿಸುವೆ. ಶ್ಲೋಕ 98-104. ಇಂತು ಭಾರತೀಯ ನಾಟ್ಯಶಾಸ್ತ್ರದಲ್ಲಿ ಸಿದ್ಧಿವ್ಯಂಜಕ ಎಂಬ 27ನೇ ಅಧ್ಯಾಯ ಮುಗಿಯಿತು. ಮತ್ತು ಇದು ತುಂಬಾ ಮುಖ್ಯವಾದ ಅಧ್ಯಾಯವೇ ಎಂದು ಹೇಳಬಹುದು. ಏಕೆಂದರೆ ಇಲ್ಲಿ ಎಲ್ಲದರ ಒಂದು ಮುಖ್ಯವಾದ ವಿವರಗಳನ್ನು ಕೂಡ ಇಲ್ಲಿ ಆದ್ಯ ರಂಗಾಚಾರ್ಯರು ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ವಿವರಿಸಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ವಿಮರ್ಶಾತ್ಮಕ ಟಿಪ್ಪಣಿ. ಸಿದ್ಧಿ, ಸಿದ್ಧಿ ಎಂದರೆ ಪ್ರಯೋಗದ ಯಶಸ್ಸು ಎಂದು ಸ್ಥೂಲವಾಗಿ ತಿಳಿಸಬಹುದು. ಈ ಯಶಸ್ಸಿಗೆ ಕಾರಣವೆಂದರೆ ನಾಟಕಕಾರ, ಆಚಾರ್ಯ ನಿದರ್ಶಕ, ನಟ ನಟಿಯರು ಮತ್ತು ಪ್ರೇಕ್ಷಕರು. ಈ ನಾಲ್ಕು ಕಾರಣಗಳಿರುವಾಗಲೂ ಈ ಅಧ್ಯಾಯದಲ್ಲಿ ನಟನ ದೃಷ್ಟಿಯಿಂದಲೇ ಹೇಳಲಾಗಿದೆ ಎಂಬ ಅಭಿನಯ ಗುಪ್ತನ ಅಭಿಪ್ರಾಯ ಸರಿಯಾದುದಲ್ಲ ಎಂಬುದು ಸ್ಪಷ್ಟವಿದೆ. ಅಲ್ಲಲ್ಲಿ ನಾನಾ ಭಾವ ರಸಗಳ ಉಲ್ಲೇಖವಿದೆ. ನಾಟಕದಲ್ಲಿ ಇವುಗಳನ್ನ ಬರಬೇಕಾದರೆ ಅದಕ್ಕೆ ನಾಟಕಗಾರನೂ ಸಿದ್ಧಿಗೆ ಕಾರಣ. ಆದರೆ ಮೊದಲಿನಿಂದಲೂ ಅದನ್ನು ಹೇಳುತ್ತಾ ಬಂದಿರುವುದರಿಂದ ಇಲ್ಲಿ ಪ್ರತ್ಯೇಕವಾಗಿ ಹೇಳಿಲ್ಲ. ಅದರಂತೆಯೇ ಮುಗುಳ್ನಗೆಯಿಂದ ಮೊದಲಾಗಿ ಪಾರಿತೋಷಕಗಳನ್ನು ರಂಗಸ್ಥಳಕ್ಕೆ ಒಗೆಯುವುದರವರೆಗೆ ಮಾನಸಿ ಸಿದ್ಧಿಯ 10 ಅಂಗಗಳ ಪ್ರೇಕ್ಷಕರ ಪ್ರತಿಕ್ರಿಯೆಗಳೇ ಆಗಿವೆ. ನಟನು ಎಷ್ಟೇ ಚೆನ್ನಾಗಿ ಅಭಿನಯಿಸಿದರೂ ಪ್ರೇಕ್ಷಕರ ಪ್ರತಿಕ್ರಿಯೆ ಪ್ರೋತ್ಸಾಹಕರವಾಗಿರದಿದ್ದರೆ ಪ್ರಯೋಗಕ್ಕೆ ಯಶಸ್ಸು ಲಭಿಸದು. ಅದೇ ಮೇರೆಗೆ ನಟನು ಚೆನ್ನಾಗಿ ಅಭಿನಯಿಸದಿದ್ದರೆ ಪ್ರೇಕ್ಷಕರಿಂದ ಪ್ರೋತ್ಸಾಹ ದೊರೆಯದು. ಈ ಮಹತ್ವದ ತತ್ವಗಳನ್ನ ಭರತನು ಕಂಡುಹಿಡಿದಿದ್ದಾನೆ. ಇನ್ನು ಘಾತಕಗಳು. ಘಾತಕಗಳನ್ನ ವಿವರಿಸುವ ಶ್ಲೋಕಗಳ ಪುನರುಕ್ತಿಯಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ಶ್ಲೋಕದ ಪುನರುಕ್ತಿ ಇದೆ. ಕೆಲವೊಮ್ಮೆ ಉದಾಹರಣೆಗೆ ಮುಕುಟ ಬೀಳುವುದು, ಅದೇ ಮಾತನ್ನ 3 ಸಲ ಹೇಳಲಾಗಿದೆ. ಪುನರುಕ್ತಿ ಶ್ಲೋಕವನ್ನ ಅದೇ ಮಾತನ್ನ ಹೇಳುವಾಗ ಅನುವಾದಿಸಿಲ್ಲ. ಮೊದಲ ಅಧ್ಯಾಯದಲ್ಲಿ ಭರತನ ಮೊದಲ ಪ್ರಯೋಗಕ್ಕೆ ದೈತ್ಯರು ವಿಘ್ನಗಳನ್ನುಂಟು ಮಾಡಿದ್ದನ್ನ ಇಲ್ಲಿ ನೆನೆಯಬಹುದು. ಅಂತಹುದರಲ್ಲಿ ರಕ್ಷಣೆಗಾಗಿ ನಾಟ್ಯಗೃಹದ ನಿರ್ಮಾಣವಾಯಿತು ಎಂದು ಹೇಳಲಾಗಿದೆ. ಆದರೆ ಪ್ರಾಚೀನ ಕಾಲದಲ್ಲಿ ಭದ್ರವಾಗಿ ಕಟ್ಟಿದ್ದ ನಾಟ್ಯಗೃಹಗಳಿದ್ದವು ಎಂಬುದು ತೀರಾ ಸಂದೇಹಾಸ್ಪದ ಎಂಬ ನನ್ನ ಅಭಿಪ್ರಾಯಕ್ಕೆ ಇಲ್ಲಿಯ ಘಾತಕಗಳ ಪಟ್ಟಿಯಿಂದ ಪುಷ್ಟಿ ದೊರೆಯುವುದು. ಮಳೆ ಗಾಳಿಗಳಿಲ್ಲದೆ ಹುಳು ಇರುವೆಗಳ ಕಾಟವೂ ಸಿದ್ಧಿಗೆ ಅಡ್ಡಿಯಾಗುವುದುಂಟು ಎಂಬುದರಿಂದ ನಾಟಕವನ್ನ ಬಯಲಿನಲ್ಲಿ ರಂಗಸ್ಥಳಕ್ಕೆ ಮಾತ್ರ ಮೇಲ್ಛಾವಣಿ ಇದ್ದು ಪ್ರೇಕ್ಷಕರು ಕೂಡುತ್ತಿದ್ದರು. ಇದೇ ಸರ್ವಸಾಮಾನ್ಯವಾಗಿತ್ತು. ನಾಗರಿಕ ಜೀವನ ಬೆಳೆಯುವ ಮುಂಚಿತ ಇರಬಹುದಾದ ತೀರಾ ಕೆಲವು ನಗರಗಳಲ್ಲಿ ಅರಮನೆ ಇಲ್ಲವೇ ಸಿರಿವಂತರ ಮನೆ ಆವರಣದಲ್ಲಿ ನಾಟಕ ಪ್ರಯೋಗಗಳು ನಡೆಯುತ್ತಿರಬಹುದು. ಇಲ್ಲವೇ ಮನೆಯ ನಡುವೆ ಒಂದು ಬಯಲು ಚೌಕವಿರುತ್ತಿದ್ದರಿಂದ ಆ ಚೌಕದ ಸುತ್ತಲೂ ನಾಟಕ ಪ್ರಯೋಗ ನಡೆಯುತ್ತಿರಬಹುದು. ಇಲ್ಲವೇ ಆ ಚೌಕದ ಸುತ್ತಲೂ
ಛಾವಣಿಯ ವರಾಂಡ ಇರುತ್ತಿದ್ದರಿಂದ ಪ್ರತಿಷ್ಠಿತರು ವರಾಂಡಗಳಲ್ಲಿ ಮಿಕ್ಕವರು ನಡುವಿನ ಬಯಲಿನಲ್ಲಿ ಕೂಡುತ್ತಿರಬಹುದು. ಇನ್ನು ಸಿದ್ಧಿಗಳು ಪ್ರಾರಂಭದಲ್ಲಿ ಮತ್ತು ಕೊನೆಗೆ ಸಿದ್ಧಿಗಳು ಎಂಬ ಬಹುವಚನ ಪ್ರಯೋಗವಿದೆ. ನಡುವೆ ಒಂದೆರಡು ಕಡೆಗೂ ಹಾಗೆ ಇದೆ. ಅಧ್ಯಾಯದ ಕೊನೆಯಲ್ಲಿ ಇದನ್ನ ಅನುಕೂಲ ಎಂದು ಅನುವಾದಿಸಲಾಗಿದೆ. ನಡುವೆ ಇದನ್ನ ದೋಷಕ್ಕೆ ಇದಿರಾಗಿಸುವುದರಿಂದ ಗುಣ ಎಂದು ಅನುವಾದಿಸಿದೆ. ಪ್ರಾರಂಭದಲ್ಲಿ ಯಶಸ್ಸು ಎಂದಿದೆ. ಈ ಮೂರು ಬೇರೆ ಬೇರೆ ಎಂದು ತಿಳಿಯಕೂಡದು. ಆಯಾ ಸಂದರ್ಭದಲ್ಲಿ ಮೂಲದಲ್ಲಿಯೂ ಅದೇ ಸರಿಯಾಗಿರುವುದು. ಕೊನೆಗೆ ಹೇಳಿದ ಅನುಕೂಲಗಳು ನಿಜವಾಗಿ ಗುಣಗಳು ಆಗಿವೆ. ಆದ್ದರಿಂದಲೇ ಯಶಸ್ಸು ಲಭಿಸುವುದು. ಘಾತಗಳು ಲಕ್ಷ್ಯಕ್ಕೆ ತಂದುಕೊಂಡರೆ ಅವು ಯಶಸ್ಸಿಗೆ ಅಡ್ಡಿಯನ್ನ ತರುವಂಥದ್ದಾಗಿದೆ. ಈ ಕಾರಣಗಳಿಂದಾಗಿ ಇಲ್ಲಿ ಮೂರು ತರಹದ ಅನುವಾದಗಳಿಗಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತಿಗೆ ಅಧ್ಯಾಯ 27 ಸಿದ್ಧಿವ್ಯಂಜಕ ಎಂಬಂತಹ ಅಧ್ಯಾಯವನ್ನು ಓದಿ ಮುಗಿಸಿದ್ದೇನೆ. ಮುಂದೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ನಾಳೆ 5 ಅಧ್ಯಾಯ 28 ಜಾತಿ ಲಕ್ಷಣವನ್ನು ನೋಡಬಹುದು. ಈ ಒಂದು ಬಹಳ ಮುಖ್ಯವಾದ ಅಧ್ಯಾಯ ಅಂತಲೇ ಹೇಳಬಹುದು ಸಿದ್ಧಿವ್ಯಂಜಕದಲ್ಲಿ. ಇದರಲ್ಲಿ ಚಿಕ್ಕದಾದಂಥ ಒಂದು ಕೆಲವೇ ಸಾಲುಗಳಲ್ಲಿ ನನ್ನ ಅಭಿಪ್ರಾಯವನ್ನು ಮಂಡಿಸಲು ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ ಇಲ್ಲಿ ಅವ್ರು ಹೇಳ್ತಾರೆ ಒಂದೆಡೆಗೆ ಏನು ಅಂತಂದರೆ, ನಟ ಎಷ್ಟೇ ಚೆನ್ನಾಗಿ ನಟಿಸಿದಾಗ ಪ್ರೇಕ್ಷಕರು ಇಲ್ಲದೇ ಇದ್ದರೆ, ಅಂದರೆ ಪ್ರೇಕ್ಷಕರ ಅಭಿಪ್ರಾಯ ಸರಿಯಾಗಿ ಬರದೇ ಇದ್ದರೆ ಅಥವಾ ಪ್ರೇಕ್ಷಕರ ಪ್ರತಿಕ್ರಿಯೆ ಸರಿಯಾಗಿ ಸಿಗದೇ ಇದ್ದರೆ ಅದು ಯಶಸ್ವಿ ಆಗಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಪ್ರೇಕ್ಷಕ ಅನ್ನೋದು ಆದಿಪೂಜಕ, ಪ್ರೇಕ್ಷಕನ ಪಾತ್ರ ಇಲ್ಲಿ ಬಹಳ ಮುಖ್ಯ ಅಂತ. ನಾವು ರಂಗಗೀತೆಯ ಪ್ರಥಮ ಭಾಗದಲ್ಲಿ ನಾವು ನೋಡ್ತೇವೆ, ಓ ಆದಿ ಪೂಜಿತನೇ ನಾಟಕದ ಮಾಲೀಕನೇ ಅಥವಾ ಓ ಆದಿ ಪ್ರೇಕ್ಷಕನೇ ಅಂತ. ಅಂದರೆ ಆ ಪ್ರೇಕ್ಷಕ ಅನ್ನೋದು ಆದಿ, ಓ ಆದಿ ಪ್ರೇಕ್ಷಕನೇ ನಾಟಕದ ಪೂಜಿತನೇ, ನೀನು ಒಂದು ನಾಟಕದ ಪ್ರಮುಖ ಅಂಗ ಅಂತ. ಹಾಗಾಗಿ ಇಲ್ಲಿ ನಮ್ಮ ನಟನೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಪ್ರೇಕ್ಷಕನ ಪ್ರತಿಕ್ರಿಯೆ ಕೂಡ ಅಷ್ಟೇ ಚೆನ್ನಾಗಿದ್ದರೆ ಅಲ್ಲಿ ನಾಟಕ ಅನ್ನೋದು ಯಶಸ್ವಿಯಾಗತ್ತೆ ಅಂತಲೇ ಹೇಳಬಹುದು. ನಾಟಕ ಅನ್ನೋದು ಒಂದು ಟೂ ವೇ ಕಮ್ಯುನಿಕೇಷನ್ ಅಂದರೆ ತಪ್ಪಾಗಲಾರದು. ಏಕೆಂದರೆ ಇಲ್ಲಿ ಆತ ಚೆನ್ನಾಗಿ ನಟಿಸಿದಾಗ ಅವರು ಶಬ್ಬಾಸ್ ರೀತಿಯ ಚಪ್ಪಾಳೆಯನ್ನು ಕೊಟ್ಟಾಗ ಅದಕ್ಕೆ ಒಂದು ಆ ನಾಟಕಕ್ಕೆ ಅರ್ಥ ಇರುತ್ತೆ ಅಂತಲೇ ನಾವು ಹೇಳಬಹುದು. ಮತ್ತು ಇಲ್ಲಿ ನಾವು ಈ ಓದ್ತಾನು ಕೇಳಿಸ್ಕೊಂಡ್ರೆ ನೀವು, ನಾನು ಅದನ್ನು ಓದ್ದೆ ಏನಂತಂದರೆ, ಅಲ್ಲಿ ಏನಾದರೂ ಯಾವುದು ಉಡುಪುಗಳು ಬಿದ್ದರೆ ಅಥವಾ ಮಾತು ಅರ್ಧಕ್ಕೆ ನಿಂತರೆ ಇನ್ಯಾರದೋ ಮಾತು ಯಾರೋ ಆಡಿದಾಗ ಅದು ಸಮಂಜಸವಾದದ್ದು ಅಲ್ಲ. ಹಾಗಾಗಿ ಆ ನಾಟಕದಲ್ಲಿ ಒಂದು ತರಬೇತಿ ಅಥವಾ ನಾವು ತಾಲೀಮು ಅಂತೀವಲ್ವ, ಅದು ಬಹಳ ಮುಖ್ಯವಾದದ್ದು. ಮತ್ತು ಅಷ್ಟೇ ಅಲ್ಲದೆ ನಾವು ತಪ್ಪು ಮಾಡಿದರೆ, ನಟನೆಯಲ್ಲಿ ತಪ್ಪು ಮಾಡಿದರೆ ಅಥವಾ ರಂಗಸ್ಥಳದಲ್ಲಿ ತಪ್ಪಾದರೆ ಆ ತಪ್ಪು ಗೊತ್ತಾಗದೆ ಹಾಗೆ, ಅಂದರೆ ಅದನ್ನು ನಾವು ಸರಿದೂಗಿಸಿಕೊಂಡು ಹೋಗುವುದು ಕೂಡ ಬಹಳ ಮುಖ್ಯ. ಎಲ್ಲೂ ಕೂಡ ಅದೊಂದು ನಮಗೆ ಅಭಾಸ ಉಂಟು ಮಾಡಬಾರ್ದು ಪ್ರೇಕ್ಷಕರಿಗೆ, ಅಥವಾ ಮುಂದಿನ ನಮ್ಮ ಪಾತ್ರಗಳಿಗೂ ಕೂಡ ಅಥವಾ ನಮ್ಮ ಎದುರಿಗಿರುವ ಪಾತ್ರಗಳಿಗೂ ಕೂಡ ಅಭಾಸ ಉಂಟಾಗದೇ ಇರುವ ರೀತಿಯಲ್ಲಿ ನಾವು ಅದನ್ನು ಸರಿದೂಗಿಸಿಕೊಂಡು ಹೋಗುವುದು ಕೂಡ ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ನಾವು ನಾಟಕದ ಸಮಯವನ್ನು ನೋಡಿದ್ವಿ, ಸಿದ್ಧಿಗಳನ್ನು ನೋಡಿದ್ವಿ, ತುಂಬ ಅಂದರೆ ಪ್ರೇಕ್ಷಕರ ಲಕ್ಷಣವನ್ನು ಕೂಡ ನೋಡಿದ್ವಿ, ನಾಟಕದ ಸ್ಪರ್ಧೆ ನೋಡಿದ್ವಿ, ನಾಟಕದ ತೀರ್ಪುದಾರರು ಹೇಗಿರಬೇಕು ಅನ್ನೋದನ್ನು ನೋಡಿದ್ವಿ. ಹಾಗಾಗಿ ಇವೆಲ್ಲ ಅಂಶಗಳಿಂದ ಒಂದು ನಾಟ್ಯಶಾಸ್ತ್ರ ಅನ್ನೋದು ಒಂದು ನಮ್ಮ ಬಹಳ ಮುಖ್ಯವಾದಂಥ ಗ್ರಂಥ ಅಂತಲೇ ಹೇಳ್ಬೋದು. ಇಂಥ ಗ್ರಂಥವನ್ನು ಎಲ್ರಿಗೂ ತಲುಪಬೇಕು, ಎಲ್ರಿಗೂ ಅದರ ಸ್ವಲ್ಪ ರುಚಿ ಹತ್ತಬೇಕು ಅನ್ನುವ ದೃಷ್ಟಿಯಿಂದ ಆಯೋಜಕರು ಈ ಒಂದು ಓದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಕೇಳುಗರು ಎಲ್ರಿಗೂ ಕೂಡ ಶುಭ ಸಂಜೆಯನ್ನು ನಾನು ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿದಾಯನವ ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನ ಅಂದರೆ ನಾಳೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಮುಂದಿನ ಅಧ್ಯಾಯವನ್ನು ಓದ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.